ಹಲೋ ಬಸ್ ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಾಕಾಗಿದ್ದೀನಿ. ಒಂದು ಮಂತ್ ಹಿಂದ್ಗಡೆ ನಾನೊಂದು ಗಾಡಿ ತೊಗೊಂಡಿದ್ದೆ. ಅದು ಯಾವ ಗಾಡಿ ಹೇಳಿ? ಓಲಾ ಗಾಡಿ. ಅಲ್ಲಿ ನಿಮ್ಮ ಮುಂದೆ ಕಾಣಿಸ್ತಿದೆಯಲ್ಲ, ಇದು ಓಲಾ ಗಾಡಿ ನಾನು ತೊಗೊಂಡಿದ್ದು. ಸೊ ಈಗ 1500 ಕಿಲೋಮೀಟರ್ ಓಡಿದೆ. ಮತ್ತು ಇದ್ರ ರಿವ್ಯೂ ಕೊಡೋಣ, ಮತ್ತು ಇದರಲ್ಲಿ ಏನೇನು ಪ್ರಾಬ್ಲಮ್ ಬಂತು, ಮತ್ತು ಈ ಗಾಡಿನ ತೊಗೊಂಡ್ರೆ ಏನೇನು ಯೂಸ್ ಆಗುತ್ತೆ, ಏನೇನು ಯೂಸ್ ಆಗೋಲ್ಲ, ಪ್ರಾಬ್ಲಮ್ಸ್ ಫೇಸ್ ಆಗೋದು, ಏನೇನು ರೆಡಿ ಮಾಡಿಸಿದ್ದೀನಿ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಅಂದರೆ ಇದ್ರದ್ದು ರಿವ್ಯೂ ಕೊಡೋಕ್ಕೆ ರೆಡಿಯಾಗಿದ್ದೀನಿ. ಸೊ ಬನ್ನಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಗಾಡಿ ಇವಾಗ ಹೇಗಿದೆ ಅಂತ. ಆ್ಯಕ್ಚುಲಿ ನಾನೀಗ ಗಾಡಿನ ವಾಶ್ ಮಾಡಿಲ್ಲ, ಹಾಗೆ ನಿಮಗೆ ತೋರಿಸ್ಬೇಕು ಅಂತ. ಯಾಕಂದರೆ ನೀವೇನಾದರೂ ಗಾಡಿ ತೊಗೊಂಡ್ರೆ ಎಲ್ಲೆಲ್ಲಿ ಗಲೀಜಾಗುತ್ತೆ ಅಂತ ಎಕ್ಸಾಕ್ಟ್ ಗೊತ್ತಾಗ್ಬಿಡುತ್ತೆ. ಮೇನ್ ಇಲ್ಲೊಂದು ಜಾಗದಲ್ಲಿ ಗಲೀಜಾಗುತ್ತೆ ಅಷ್ಟೇ. ಅದಾದಮೇಲೆ ಈ ರಿಮ್ಸ್ ಎಲ್ಲ ಹಿಂಗೆ ಇರುತ್ತೆ, ಅಷ್ಟೊಂದೇನು ಗಲೀಜಾಗಿಲ್ಲ. ಇದಾದಮೇಲೆ ಈ ಹಿಂದ್ಗಡೆ ಬ್ಯಾಕ್ ವೀಲ್ ಇದೆಯಲ್ವಾ, ಇಲ್ಲಿ ಗಲೀಜಾಗುತ್ತೆ, ಇದರಲ್ಲಿ ಗಲೀಜಾಗುತ್ತೆ. ಸೊ ನೀವೇನಾದರೂ ಒಂದು ಸತಿ ವಾಟ್ರ್ ಹಾಕಿದ್ರೆ ಫುಲ್ ಕ್ಲೀನಾಗಿ ಹೋಗುತ್ತೆ, ಸೊ ಪ್ರಾಬ್ಲಮ್ ಇಲ್ಲ. ಮತ್ತು ಇದೆಯಲ್ವಾ, ಇಲ್ಲೆಲ್ಲ ಗಲೀಜಿದೆಯಲ್ವಾ, ಇದೆಲ್ಲ ನೀವು ಒಂದು ಬಟ್ಟೆ ಒಳಗಡೆ ಸುಮ್ಮನೆ ಹಿಂಗೆ ನಾರ್ಮಲಾಗಿ ವಾಶ್ ಮಾಡ್ಕೊಂಬಿಟ್ರೆ ಬೇಗ ವಾಶ್ ಆಗೋಗುತ್ತೆ. ನೋಡಿ, ಇದೆಲ್ಲ ವಾಟ್ರ್ ಹಾಕಿ ಕ್ಲೀನಿಗೆ ಬಂದುಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ವಾಶ್ ಮಾಡೋದು ತುಂಬ ಸಿಂಪಲ್ ಇದೆ ಈ ಬೈಕ್ ಒಳಗಡೆ ನನಗೆ ಅನಿಸಿದ್ದು. ಯಾಕೆಂದರೆ ನಾನು ವಾಶ್ ಮಾಡ್ತಾ ಇರ್ತೀನಿ, ಸೊ ನನಗೇನು ಅಷ್ಟೊಂದು ಕಷ್ಟ ಅನಿಸಿಲ್ಲ. ಈ ಬೈಕ್ನ ನಾನು ತೊಗೊಂಡಿದ್ದು ಒಂದು ದಿವಸ ಆದಮೇಲೆ ಗಾಡಿ ಬಿದ್ದೋಯ್ತು. ಏನೇನು ಸ್ಕ್ರ್ಯಾಚ್ ಆಯಿತು ಅಂತ ಹೇಳ್ತೀನಿ. ನೋಡಿ, ಈಗ ಇಲ್ಲಿದೆಯಲ್ವಾ ಈ ಗಾಡಿಯಲ್ಲಿ ನೋಡಿ, ಇದು ಫುಲ್ಲು ಸ್ಕ್ರ್ಯಾಚ್ ಆಯಿತು. ಹೇಗೆ ಸ್ಕ್ರ್ಯಾಚ್ ಆಯಿತು ಅಂತ ಹೇಳ್ತೀನಿ. ನೋಡಿ, ಇಲ್ಲೊಂದು, ಮತ್ತು ಇದೆಯಲ್ಲ ಹ್ಯಾಂಡಲ್ ಬಾರು, ಇದು ಮುರಿದೋಯ್ತು. ಸೊ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ, ಅದರೊಳಗಡೆ ನಿಮಗೆ ಕಾಣಿಸುತ್ತೆ ಏನು ಹೆಂಗೆ ಹೊಡೆದೋಯ್ತು ಅಂತ. ನೀವೀಗ ನೋಡಿದ್ರಲ್ವಾ ಏನಾಯಿತು ಅಂತ. ಸೊ ಅದು ಜಸ್ಟ್ ಸ್ಟ್ಯಾಂಡ್ ಹಾಕಿದ್ದೆ, ಅದರ್ಸ್ಕದೆ ಬಿದ್ದೋಯ್ತು. ಹೆಂಗೆ ಬಿದ್ದೋಯ್ತು ಅಂತ ಗೊತ್ತಿಲ್ಲ. ಸೊ ಅದೊಂದು ಫಾಲ್ಟ್ ಆಯಿತು. ಅದಾದಮೇಲೆ ಹೋಗಿ ನಾನು ರೆಡಿ ಮಾಡಿಸ್ಕೊಂಡ್ಬಂದೆ. ಅದೇನು ಒಂದು ಜಸ್ಟ್ ಇದೆಯಲ್ವಾ, ಇದೊಂದು 750 ರೂಪಾಯಿ ಕೊಟ್ಟಿದ್ದೀನಿ. ಸೊ ಇದು ಕೆಳಗಡೆ ಗಾಡಿ ಬಿತ್ತು ಅಂದರೆ ಕರೆಕ್ಟಿಗೆ ಇಲ್ಲಿ ಮುರಿದೋಗುತ್ತೆ. ಸೊ ಇದ್ರ ಜೊತೆ ಶಾಕ್ ಅಬ್ಸರ್ವ್ ಮಾತ್ರ ಸಕ್ಕದಾಗಿದೆ, ಅಲ್ಟಿಮೇಟ್ ಅಂತ ಹೇಳ್ತೀನಿ. ಮತ್ತು ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಕೊಟ್ಟಿದ್ದಾರೆ, ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ನೀವೇನಾದರೂ ಡಿಕ್ಕಿ ನೋಡಬೇಕು ಅಂದರೆ ಇಲ್ಲಿ ನೋಡಿ, ಡಿಕ್ಕಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಇರೋದು ಒಂದು ಚಿಕ್ಕ ಹೆಲ್ಮೆಟ್ನ ಇಟ್ಕೊಬೋದು, ಮತ್ತು ಇನ್ನೊಂದು ದೊಡ್ಡ ಹೆಲ್ಮೆಟ್ ಇಟ್ಕೊಬೋದು. ಸೊ ಇದು ರೈನ್ ಕೋಟ್ಸು, ಇವಾಗ ಮಳೆಗಾಲ ಇರೋದ್ರಿಂದ. ಸೊ ಡಿಕ್ಕಿ ಮಾತ್ರ ಹೆವಿ ಕಂಫರ್ಟಬಲ್ ಕೊಟ್ಟಿದ್ದಾರೆ, ಎಲ್ಲ ಇಟ್ಕೊಂಡು ಹೋಗ್ಬೋದು. ಬೇಕಾದ್ರೆ ಒಂದು ಚಿಕ್ಕ ಮಗುನ ಮಾಡಿಸ್ಬಿಡ್ಬೋದೇನೋ ಹಂಗೈತೆ. ಸೊ ಈಗ ನಾವು ಗಾಡಿನ ಹತ್ತಾನ. ಸೊ ಗಾಡಿ ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ. ಸೊ ಪೀಸ್ಗೆ ಒಂದು ಸತಿ ಬ್ರೇಕ್ ಇಟ್ಕೊಂಡು ಒಂದು ಸತಿ ಆನ್ ಮಾಡೋದು, ಆಮೇಲೆ ಎಕ್ಸಲೇಟರ್ ನಾರ್ಮಲ್ ಇರುತ್ತೆ. ನಾನು ಯೂಸ್ ಮಾಡೋದು ಎಕ್ಕೋದಲ್ಲಿ ಯೂಸ್ ಮಾಡ್ತೀನಿ. ಸೊ ಈಗ ಹೋಗ್ತಿದೆ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಈಗ ಈ ಗಾಡಿಯಲ್ಲಿ ಪ್ರಾಬ್ಲಮ್ ಬರ್ತಿರೋದು ಈ ಕಿಲೋಮೀಟರ್ಸು. ಈ ಕಿಲೋಮೀಟರ್ಸು ತೋರಿಸ್ತಿಲ್ಲ ನೋಡಿ, ಇಲ್ಲಿ 0.10 ಇದೆಯಲ್ವಾ, ಇದು ತೋರಿಸಲ್ಲ. ನನಗೆ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ. ಈಗ ಆನ್ ದ ವೇ ಹೋಗ್ತಾ ಇದ್ದೀನಿ, ಏನೇನು ಪ್ರಾಬ್ಲಮ್ ಇದೆ ಅಂತ ತೋರ್ಸೋಕ್ಕೆ. ಆ್ಯಂಡ್ ನನ್ನೇ ನೈಟು ನಾನು ಪ್ರಾಬ್ಲಮ್ಸ್ ಏನೇನು ಫೇಸ್ ಆಯಿತು ಮಳೆ ಟೈಮಲ್ಲಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿ. ನೋಡಿ ನೀವೇನು ನೋಡ್ತಾ ಇದ್ದೀರೋ, ಈಗ 34 ತೋರಿಸ್ತಿದೆ, ಬಟ್ ಗಾಡಿ ಸ್ಟಾಪಲ್ಲಿದೆ. ಓಕೆನಾ? ಸೊ ಈಗ ಸ್ಟ್ಯಾಂಡ್ ಹಾಕಿದಾದ್ಮೇಲೆ ನಾನು ಡಿಕ್ಕಿ ಓಪನ್ ಮಾಡಬೇಕು. ಡಿಕ್ಕಿ ಓಪನ್ ಮಾಡೋಕ್ಕಾಗಲ್ಲ, ಇಲ್ಲೊಂದು ಡಿಕ್ಕಿ ಮಾರ್ಕ್ ಬರುತ್ತೆ, ಈಗ ಓಪನ್ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ನಾನು ಮೊಬೈಲ್ ಓಪನ್ ಮಾಡಿ ಮೊಬೈಲ್ ಒಳಗಡೆ ಡಿಕ್ಕಿ ಇಟ್ಟಿದ್ದೀನಿ, ಅಂದರೆ ಕ್ಲೋಸ್ ಅಂತಿದೆ, ಈಗ ಓಪನ್ ಆಯಿತು. ಸೊ ಈ ಥರ ಪ್ರಾಬ್ಲಮ್ಸು ಇದೆ ಈ ಓಲೋ ಬೈಕಲ್ಲಿ. ಕೈ ಓಪನ್ ಆಗಿದೆ. ಈಗ ಓಪನ್ ಆಯಿತು ನೋಡಿ, ಈ ಥರ ಓಪನ್ ಮಾಡಬೇಕಾಗುತ್ತೆ. ಆದ್ರೂ ನೋಡಿ 42 ತೋರಿಸ್ತಿದೆ, 42. ಇದೊಂದು ರೈನಿ ಟೈಮಲ್ಲಿ ಇದೊಂದು ಪ್ರಾಬ್ಲಮ್ ಜಾಸ್ತಿ ಬರ್ತಿದೆ ಅಂತ. ಸೊ ಈಗ ನೀವು ನೋಡಿದ್ರಲ್ವಾ, ಸೊ ಇಷ್ಟು ನೈಟ್ ಪ್ರಾಬ್ಲಮ್ ಆಗಿದ್ದು. ಈ ಪ್ರಾಬ್ಲಮ್ಗೆ ನಾನು ಈಗ ಹೋಗಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ಕಡೆ ಅಂದರೆ ಕಲ್ಯಾಣ್ ನಗರ್ ಕಡೆ ಹೋಗಿ ರೆಡಿ ಮಾಡ್ಸೋಣ ಅಂತ. ಹೋಗಿ ಕೇಳ್ತೀನಿ ಇದೆಲ್ಲ ಪ್ರಾಬ್ಲಮ್ಸ್ ಏನು ಮತ್ತು ಯಾಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂತ. ಸೊ ಅವರೇನಾದರೂ ಸಜೆಷನ್ಸ್ ಕೊಡ್ತಾರಾ ಇಲ್ವಾ ಅಂತ ನೋಡಬೇಕು. ಮತ್ತು ನೀವು ನೋಡ್ಬೋದು ಇಲ್ಲಿ ನಾನು ಮೊಬೈಲ್ನ ಆರಾಮಾಗಿ ಇಟ್ಟಿರ್ತೀನಿ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಮೊಬೈಲ್ ಏನೋ ಬಿದ್ದೋಗೋದು ಏನೂ ಇಲ್ಲ. ಎಷ್ಟೋ ಸರ್ತಿ ನಾನು ಇಟ್ಟುಬಿಟ್ಟು ಮೊಬೈಲ್ನ ಜೋರಿಗೆ ಓಡಿಸಿ ಹಳ್ಳದಿನದೆಲ್ಲ ಟ್ರೈ ಮಾಡಿದೆ, ಬಿದ್ದಿಲ್ಲ ಈ ಮೊಬೈಲು. ಅದೊಂದು ಕಂಫರ್ಟಬಲ್ ಅಂತ ಅನಿಸ್ತು. ಈ ಸ್ಪೀಕರ್ಸ್ ಏನು ಯೂಸ್ ಇಲ್ಲ, ಕೊಟ್ಟರು ಏನೋ ನನಗೇನು ಅನಿಸಿಲ್ಲ. ಮತ್ತು ಇಲ್ಲಿ ಒಂದು ನಾನು ಸ್ಕ್ರೀನ್ ಕಾರ್ಡ್ನ ಆರ್ಡ್ರ್ ಮಾಡಿದ್ದೀನಿ, ಸ್ಕ್ರೀನ್ ಕಾರ್ಡ್ ಬರಬೇಕು. ಅವಾಗವರೆಗೂ ಇದು ಪ್ಲಾಸ್ಟರ್ ಹಾಕಿ ಮೆಚ್ಚಿದ್ದೀನಿ ಇರಲಿ ಅಂತ. ಸ್ಕ್ರ್ಯಾಚ್ ಗೀಚ್ ಆಗೋಯ್ತು ಅಂದರೆ ಏನು ಗತಿ? ಅದಕ್ಕೋಸ್ಕರ ಗಾಡಿ ಏನಾದರೂ ಕೆಳಗಡೆ ಬಿದ್ದು ಎಲ್ಲ ಹೋಯ್ತು ಅಂದರೆ ಅಟ್ಲೀಸ್ಟ್ ಇದಕ್ಕೆ 5,000 ರೂಪಾಯಿ ಏನಾದರೂ ಕೊಡಬೇಕಾಗುತ್ತೆ. ಮೈಲೇಜ್ ಬಗ್ಗೆ ಮಾತಾಡೋಕೆ ಬಂದರೆ 160 ಕೊಡುತ್ತೆ ಅಂತ ಹೇಳಿದೆ. ಸೊ ನಾನು ಸಿಟಿಯೆಲ್ಲ ಓಡಿಸ್ಕೊಂಬಂದು ನಮಗೆ 120ಇಂದ 130ಏನೋ ಸಿಕ್ತು ನನಗೆ. ಸೊ ಸಿಟಿಯಲ್ಲಿ ಹೆಂಗಿರುತ್ತೆ ಅಂದರೆ ಹೈಪರ್ ಮೋಡ್ ಯೂಸ್ ಮಾಡ್ತೀನಿ, ಸ್ಪೋರ್ಟ್ಸು ಮತ್ತು ಎಕೋ ಅದಾದಮೇಲೆ ನಾರ್ಮಲ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು 120 ಏನೋ ಬಂತು ಮತ್ತು 10% ಬ್ಯಾಲೆನ್ಸ್ ಇತ್ತು ಮನೆಗೆ ಹೋದ್ಮೇಲೆ. ಇನ್ನೊಂದು ಏನಂದರೆ ಇದ್ರ ಬಗ್ಗೆ ನಾನು ಕಂಪ್ಲೀಟಿಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ಪೀಡ್ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ರಿವ್ಯೂ ಕೊಡ್ತೀನಿ ಈ ಬೈಕಿಂದ ಹೆಂಗೆ ಯೂಸ್ ಇದೆ ಏನು ಎತ್ತ ಅಂತ. ನಾನು ಈ ಗಾಡಿ ತಗೊಂಡಿದ್ದಾದಮೇಲೆ 1500 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೊ 1500 ಅಂದರೆ ಒಂದು ಅಮ್ಮಮ್ಮ ಅಂದರೆ 100 ರೂಪಾಯಿಗೆ 40 ಕಿಲೋಮೀಟ್ರ್ ಹೋಗುತ್ತೆ ಅಂತ. 40 ಮೈಲೇಜ್ ಇಟ್ಕೊಂಡ್ರು ಒಂದು 3500 ಇಂದ 4000 ರೂಪಾಯಿ ಉಳಿಸೈತೆ ಈ ಬೈಕು. ಸೊ ಕರೆಂಟ್ ಬಿಲ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ನಿಜ ಗೊತ್ತಿಲ್ಲ ಎಷ್ಟು ಕರೆಂಟ್ ಬಿಲ್ ಬಂದೈತೆ ಅಂತ. ಸೊ ಅದನ್ನು ಚೆಕ್ ಮಾಡಿ ಮತ್ತೆ ಹೇಳ್ತೀನಿ. ಸೊ ಈ ಥರ ಈ ಗಾಡಿ ಒಳಗಡೆ ಬಟ್ ಶಾಕಪ್ ಗಿಯರ್ಸ್ ಮಾತ್ರ ನಂಗೆ ತುಂಬ ಇಷ್ಟ ಆಗಿದೆ. ಅಂದರೆ ಹೆವಿಯಾಗಿದೆ ಮತ್ತು ಪಿಕಪ್ಪು ಎಲ್ಲ ಲೈಕ್ ಅಲ್ಟಿಮೇಟ್ ಅಂತ ಹೇಳ್ಬೋದು ಗಾಡಿ. ಬಟ್ ಗಾಡಿ ಏನಾದರೂ ಒಂದು ಸತಿ ಕೆಳಗಡೆ ಬಿತ್ತು ಅಂದರೆ ಫುಲ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಎಲ್ಲ ಫೈಬರ್ ಅಂದರೆ ಫೈಬರು, ಸುಮ್ಮನೆ ಗುದ್ದಿದ್ರೆ ಹೋಗುತ್ತೇನೋ ಅಂತ ಡೌಟ್ ಬರುತ್ತೆ. ಬಟ್ ಏನಾದರೂ ನೀವೇನಾದರೂ ಮೇಂಟೈನ್ ಮಾಡಿದ್ರೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಗಾಡಿಯಲ್ಲಿ ಇನ್ನೂ ಏನು ಸೌಂಡು ಮತ್ತು ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ಬೇರೆಯವ್ರಿಗೆ ಏನೋ ಕೇಳಿದಾದ್ಮೇಲೆ ಅವ್ರು ಹೇಳ್ತಿದ್ರು ಮೈಲೇಜ್ ಡೌನ್ ಆಗುತ್ತೆ ಅಂತ. ನನಗೆ ಆ ಥರ ಏನೂ ಫೀಲ್ ಆಗಿಲ್ಲ. ಬಿಕಾಸ್ ಇನ್ನೂ 1 ಮಂತ್ ಅಲ್ವಾ ಆಗಿರೋದು. ನೋಡೋಣ ಇನ್ನೂ 1 ವರ್ಷ ಅವ್ರಿಗೂ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಏನು ಎತ್ತ ಅಂತ. ಸೊ ಡೈರೆಕ್ಟಾಗಿ ನಾವು ಕಲ್ಯಾಣ ನಗರ್ಗೆ ಹೋಗಿ ಸಿಗೋಣ, ಏನೇನಾಗುತ್ತೆ ಅಲ್ಲಿ ಅಂತ ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾವೀಗ ಫೈನಲಿ ಕಲ್ಯಾಣ ನಗರದಲ್ಲಿ ಓಲೋ ಶೋರೂಮ್ ಇದೆ, ಆ ಜಾಗದಲ್ಲಿದ್ದೀನಿ. ಸೊ ಈ ಜಾಗದಲ್ಲಿ ನಾವು ಕೇಳಿಪಟ್ಟಿದ್ದು ಏನಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ವರ್ಷನ್ 3 ಅಂತ ಸಾಫ್ಟ್ವೇರ್ ಇದೆ ಅಪ್ಡೇಟು. ಸೊ ವರ್ಷನ್ 4 ಬರೋವರೆಗೂ ಇದೇ ಥರ ಪ್ರಾಬ್ಲಮ್ ಅಂತೆ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತು ಒಂದೇ ಒಂದು ಟ್ರಿಪ್ಪದೇನೋ ಪ್ರಾಬ್ಲಮ್ ಇದೆ, ಅದು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ, ಇನ್ನೇನು ಹೇಳಿಲ್ಲ ಅವರು. ಈಗ ಏನೋ ಟ್ರಿಪ್ಪು ರೆಡಿ ಮಾಡಿದ್ರು, ಇಷ್ಟೊತ್ತು ಒಳಗಡೆ ಹೋದರು. ಈಗ ಒಂದು ಸತಿ ಟ್ರಯಲ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಚಾರ್ಜಿಂಗ್ 51% ಆಗೈತೆ. ನೋಡೋಣ ಹೇಗೆ ವರ್ಕ್ ಆಗುತ್ತೋ ಇಲ್ಲ ಟ್ರಿಪ್ಪು. ಹಾಂ, ವರ್ಕ್ ಆಗ್ತಿದೆ. ಈಗ 0.1 ಬಂತು. ಅದು ಏನೋ ಇಷ್ಟೊತ್ತು ಮಾಡಿದ್ರಪ್ಪ, ಸುಮ್ಮನೆ ಏನಕ್ಕೆ ಅಂತ ವೀಡಿಯೋ ಏನು ರೆಕಾರ್ಡ್ ಮಾಡಿಲ್ಲ, ಏನೋ ಸಿಸ್ಟಮಲ್ಲಿ ಮಾಡ್ಕೊಂಡು ಕೂತಿದ್ರು. ಸೊ ಚಾರ್ಜಿಂಗ್ ಹಾಕಬೇಕು ಅಂದರೆ ನಾವು ಫಸ್ಟು ರಿವರ್ಸ್ ಮೋಡ್ಗೆ ಹಾಕ್ಕೊಳ್ಬೇಕು. ನಾವು ರಿವರ್ಸ್ ಮೋಡ್ ಡಿಂಗ್ 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 ಹಿಂದೆ ಹೋಗಿ ಹಿಂದೆ ಹೋಗಿ ಕಲ್ಲಿಕ್ಬೇಕೇನೋ, ಮುಂದೆ ಹೋಗ್ತೀರಾ ಇರಲಿ ಅಂತ. ಇದು ಸೊ ಈಗ ಇದು ಹೈಪರ್ ಚಾರ್ಜರ್ ಅಂತ. ಸೊ ಇದನ್ನು ಎತ್ತಿ ಒಳಗಡೆ ಸಿಕ್ಸದಷ್ಟೇ ಗಾಡಿ ಬಿದ್ದೋಗುತ್ತೆ. ಬಿಟ್ಟು ಇವಾಗ ಆನ್ ಮಾಡಬೇಕು. ಕರೆಕ್ಟ್, ಈಗ ಹೈಪರ್ ಚಾರ್ಜರ್ ಅಂತೆ, ಕರೆಕ್ಟಾಗಿ ಹಾಕಬೇಕು ಅಂತ ಹೇಳಿದ್ರು ಅಷ್ಟೇ. ಈಗ ಹಾಕಿದ್ದೀನಿ. ಹೈಪರ್ ಚಾರ್ಜಿಂಗ್ ಅಂತ ತೋರಿಸ್ಬೇಕು. ಈಗೇನು ಚಾರ್ಜ್ ಆಗ್ತಿದೆಯೋ 51%, 2 ಗಂಟೆಗೆ 70% ಅಂತ. ಈಗ ಟೈಮು 149 ಅಲ್ಲಲ್ಲ 147. ಸೊ 18 ಮಿನಿಟ್ಸಲ್ಲಿ ಆಗುತ್ತೆ ಅಂತ ತೋರಿಸ್ತೈತೆ. ಇದೇನೋ ಅವಾಗಿಂದ ಪ್ರಾಬ್ಲಮ್ ಕೊಡ್ತಾನೆ ಐತೆ ಗುರು. ನಾವು ಕರೆಕ್ಟಾಗಿ ಚಾರ್ಜೇ ಆಗ್ತಿಲ್ಲ, ಡ್ಯಾಮೇಜ್ ಆಗೋಗ್ಬಿಡುತ್ತೆ ಹಿಂಗೆ ಆಗ್ತಿದ್ರೆ. ಹಾಂ, ಇದೇನಂದರೆ ಓಲಾ ಸರ್ವಿಸ್ ಸೆಂಟ್ರ್ ಎಲ್ಲೆಲ್ಲೈತೋ ಅಲ್ಲೆಲ್ಲ ಇದು ಫ್ರೀಯಾಗಿರುತ್ತೆ, ಯಾವುದೇ ಥರ ಚಾರ್ಜ್ ಪೇ ಮಾಡೋಂಗಿಲ್ಲ, ಫ್ರೀ. ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ, ರಿಪ್ಲೈ ಮಾಡ್ತೀನಿ. ಇನ್ನು ಯಾರಾದರೂ ಓಲಾ ತಗೊಳ್ಬೇಕು ಅಂತಿದ್ರೆ ನಾನು ಏನು ಹೇಳಲ್ಲ, ತಗೊಳ್ಳಿ ಆರಾಮಿಗೆ. ಏನು ಪ್ರಾಬ್ಲಮ್ ಸಿಕ್ಕಿಲ್ಲ ಈ 1 ಮಂತಿಂದ. ಒಂದು ಡಿಸ್ಪ್ಲೇ ಒಂದು ಬಿಟ್ಟು ಅದನ್ನು ಕೇಳಿದ್ದಕ್ಕೆ ಅವರು ಅಪ್ಡೇಟ್ ಮಾಡಬೇಕು ವರ್ಷನ್ 4ಗೆ. ಸೊ 1 ಮಂತ್ ಆಗಸ್ಟಲ್ಲಿ ಬರುತ್ತೆ, ಸೊ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರು. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ. ಟ್ರಿಪ್ಪದ ಪ್ರಾಬ್ಲಮ್ ಇತ್ತು, ಟ್ರಿಪ್ಪದೆಲ್ಲ ರೆಡಿ ಮಾಡಿದ್ರು. ಮತ್ತು ಸರ್ವಿಸ್ ಸೆಂಟ್ರು ಕಲ್ಯಾಣ ನಗರಲ್ಲೈತೆ. ಸೊ ಆರಾಮಾಗಿ ನಿಮ್ಗೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಕಲ್ಯಾಣ ನಗರ, ಇಂದಿರಾ ನಗರ ಮತ್ತು ಯಲಹಂಕ ಎಲ್ಲ ಕಡೆ ಹೋಗ್ಬೋದು. ಪ್ರಾಬ್ಲಮ್ ಏನೂ ಇಲ್ಲ. ಸರ್ವಿಸ್ಸು ಚೆನ್ನಾಗಿ ಮಾಡಿಕೊಡ್ತಾರೆ, ಬೇಗ ಸರ್ವಿಸ್ ಮಾಡ್ತಾರೆ. ಅಯ್ಯೋ ಇಲ್ಲೇನು ನನಗಿನ್ನೂ 83 ಕಿಲೋಮೀಟ್ರ್ ಓಡಿಸ್ಬೋದು ಅಂತ ತೋರಿಸ್ತೈತೆ. ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಈಗ ನಾನು ಟಿನ್ ಫ್ಯಾಕ್ಟ್ರಿಯಲ್ಲಿ ಇದ್ದೀನಿ. ಮತ್ತೆ ಸಿಗ್ತೀನಿ ಬಸ್ಸು ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.